ನಾನು ವಿಭಾ ಅಂತ, ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನಂಗೆ 14 ವರ್ಷ. ನಾನು ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲಲ್ಲಿ ಓದ್ತೀನಿ. ಹೋದ ವರ್ಷ ಪ್ಯಾಂಡಮಿಕ್ ಆಗಿದ್ದರಿಂದ ನಮ್ಮಪ್ಪಂಗೆ ತುಂಬ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು. ಲಾಸ್ಟ್ ಒನ್ ಟರ್ಮ್ ನಮಗೆ ಫೀಸ್ ಕಟ್ಟೋಕ್ಕಾಗಿಲ್ಲ. ಸ್ಕೂಲವ್ರು ಹೇಳಿದ್ರು ನೀವು ಫೀಸ್ ಕಟ್ಟಿಲ್ಲ ಅಂದರೆ ನಿಮ್ಗೆ ರಿಸಲ್ಟ್ ಕೊಡೋಲ್ಲ, ಮತ್ತು ಮುಂದಿನ ವರ್ಷ ನಿಮ್ಗೆ ಆನ್ಲೈನ್ ಕ್ಲಾಸು ಕೊಡೋಲ್ಲ ಅಂತ ಹೇಳಿದ್ರು. ನಮ್ಮಪ್ಪ ಇವಾಗ ಸಾಲ ಮಾಡಿ ಕಟ್ತೀನಿ, ರಿಸಲ್ಟ್ ಬರಲಿ, ನೆಕ್ಸ್ಟ್ ವರ್ಷನೂ ನೀನು ಓದಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮದು ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ನೀವು ಸಾಲ ಮಾಡೋದು ಸಾಲದ ಬಗ್ಗೆ ತುಂಬ ಮಾತಾಡಿದ್ರಿ. ನಂಗೆ ಅದನ್ನು ನೋಡಿಬಿಟ್ಟು ನಮ್ಮಪ್ಪಂಗೆ ಹೇಳಿದೆ, ಸಾಲ ಮಾಡಬೇಡಪ್ಪ, ಯಾಕಂದರೆ ಸಾಲ ಅನ್ನೋದೊಂಥರ ವಿಷದ ಥರ. ಇವಾಗ ಅಪ್ಪ ಸಾಲ ಮಾಡಿ ನನಗೆ ಓದಿಸಿದ್ರು ಅಂದರೆ ಮುಂದೆ ನಾನು ಸಫರ್ ಮಾಡಬೇಕಾಗುತ್ತೆ, ಅವರು ತುಂಬ ಸಫರ್ ಮಾಡಬೇಕಾಗುತ್ತೆ ಆ ಸಾಲದಿಂದ. ಅದಕ್ಕೆ ನಂಗೆ ಅದು ಎಜುಕೇಷನ್ ಸಿಸ್ಟಮೇ ಸರಿ ಇಲ್ಲ ಅನಿಸ್ತಾ ಇದೆ. ಇವಾಗ 9th ಸ್ಟ್ಯಾಂಡರ್ಡಲ್ಲಿ ನನಗೆ 91,000 ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಆನ್ಲೈನ್ ಕ್ಲಾಸಸ್ಸು ಮತ್ತು PDF ಫೈಲ್ ಕಳಿಸ್ತಾರೆ, ಅದಕ್ಕೆ ಆ ಫೆಸಿಲಿಟೀಸ್ಗೆ 91,000 ಫೀಸ್ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಇದೇ ಥರ ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಸಫರ್ ಪಡ್ತಿರ್ಬೋದು. ಅವ್ರ ಪ್ರತಿನಿಧಿಯಾಗಿ ನಾನು ಯಾವುದೇ ಥರ ಹೋರಾಟ ಮಾಡೋಕ್ಕೂ ನಾನು ರೆಡಿಯಾಗಿದ್ದೀನಿ. ನನಗೆ ಈ ಹೋರಾಟ ಮಾಡೋಕ್ಕೆ ಯಾವುದೇ ಥರ ಪ್ಲಾಟ್ಫಾರ್ಮ್ ಸಿಕ್ತಿಲ್ಲ. ನೀವು ಕೊಡೋ ಸಲಹೆ ಮುಖಾಂತರ ನಾನು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಈ ಒಂದು ಹೋರಾಟದಿಂದ ಈ ಪ್ರೈವೇಟ್ ಸ್ಕೂಲ್ ಅವರು ಫೀಸ್ ಅಂತ ಮಾಡ್ತಿರೋ ದರೋಡೆ ನಿಲ್ಲಬೇಕು, ಅದೇ ನನ್ನ ಇಂಟೆನ್ಷನ್. ಇದರಿಂದ ಸಾವಿರಾರು ಜನ ಫ್ಯಾಮಿಲೀಸ್ಗೆ ಹೆಲ್ಪ್ ಆಗಲಿ. ಗ್ರೇಟ್ ಮಗು, ನಿನ್ನ ಮನಸ್ಸು ತುಂಬ ಇಷ್ಟ ಆಯಿತು ನನಗೆ. ಅಹೋರಾತ್ರ ಸಾಲ ಮಾಡಬೇಡಿ ಅಂದಿದ್ದು ಬೇರೆ ಕಡೆ ಇರಲಿ, ಅಪ್ಪನ ಮನಸ್ಸಿಗೆ ಸಂವೇದನೆ ಕೊಟ್ಟೆಯಲ್ಲ ನೀನು. ನಿನ್ನಂಥ ಮಕ್ಕಳಿಗೆ ಅಹೋರಾತ್ರ ಹೇಳಬೇಕಾಗೇ ಇಲ್ಲ. ಇಲ್ಲ ಅಂದಿದ್ರು ಅಪ್ಪನಿಗೆ ಹೇಳ್ತಿದ್ದೆ, ಅಪ್ಪ ಸಾಲ ಮಾಡಬೇಡ ಅಂತ. ಅಂತ ನಿನ್ನಂಥ ಮಕ್ಕಳು ಎಲ್ಲರಿಗೂ ಬೇಕು ಮಗು. ವೀರೋದಾತ್ತ ಮಗು ನೀನು. ನಿನಗೆ ಒಂದು ವಿಚಾರ ಹೇಳ್ತೀನಿ, ನೀನು ಗೂಗಲ್ ಮಾಡೋಕ್ಕೆ ಬಂದರೆ NIOS ಅಂತ ಒತ್ತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಅದನ್ನು ನಮ್ಮ ಭಾರತ ಸರ್ಕಾರ ನಾವು ಗೌರವಿಸಬೇಕು, ತುಂಬ ಇಂಟ್ರಡ್ಯೂಸ್ ಮಾಡಿದೆ. ಅದರಲ್ಲಿ ನೀನು ಡೈರೆಕ್ಟಾಗಿ ಈಗಲೇ 10th ಕಟ್ಬೋದು. 9th ಬೇಡ ನಿನಗೆ, ಡೈರೆಕ್ಟಾಗಿ 10th ಕಟ್ಬೋದು. 9th ಅಲ್ಲಿರೋರು 10th ಕಟ್ಬಿಡ್ಬೋದು. ನೀನು ಏನು ಇದರಲ್ಲಿ ಮಾಡ್ತೀಯೋ, ಶಾಲೆಯಲ್ಲಿ ಓದ್ತೀಯೋ, ಅದು ಮನೇಲೇ ಓದ್ಕೋ. ಸಿಲೆಬಸ್ ಕೊಡ್ತಾರೆ, ನೀನು ಬೇಕಾದರೆ ಸ್ವಲ್ಪ ಮಟ್ಟಿಗೆ ಅಪ್ಪ ಹಣ ಖರ್ಚು ಮಾಡೋದಾದರೆ ಟ್ಯೂಷನ್ ಟೀಚರ್ ಇಟ್ಕೋ. ನೀನು ಪಾಸ್ ಆಗು ಸಾಕು, 10th ಪಾಸ್ ಆಗಿಬಿಡ್ತೀಯ. ಮತ್ತು NIOSಅಲ್ಲಿ 12th ಇಮ್ಮಿಡಿಯೇಟ್ಲಿ 12th, 10th ಆದ ತಕ್ಷಣ 12th ಪಾಸ್ ಮಾಡಿಬಿಡು. ಇಮ್ಮಿಡಿಯೇಟ್ಲಿ ಕಾಲೇಜಿಗೆ ಹೋಗ್ತೀಯ ನೀನು. ಯಾವ 90,000 ಬೇಡ, ಮತ್ತು ಸ್ಪೆಷಲ್ ಕ್ಲಾಸಸ್ಸು ಬೇಡ, ಯಾವ ಆನ್ಲೈನ್ ಕ್ಲಾಸಸ್ಸು ಬೇಡ. ನೀನಾಗಿ ನೀನೇ ಓದ್ಕೋಬೋದು. ನಿನಗೆ ಅವ್ರ ಎಲ್ಲ ಗೈಡ್ ಕೊಡ್ತಾನೆ. ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಸ್ಕೂಲ್ಗೆ ಹಾಕಿ ಬೇರೆಯವ್ರ ಮಕ್ಕಳಿಗೆ ಕನ್ನಡ ಸ್ಕೂಲ್ಗೆ ಹಾಕುವಂತ ಹೇಳೋ ಅಂತ ಮನುಷ್ಯ ಅಲ್ಲ ಅಹೋರಾತ್ರ. ಅಹೋರಾತ್ರ ಇದನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟಲ್ ಆಗಿ ನೋಡಿದ್ದಾನೆ. ಅಹೋರಾತ್ರ ಹೇಳದೇ ಇದ್ರು ಅಹೋರಾತ್ರನ ಕೊನೆಯ ಮಗಳು 6ನೇ ತರಗತಿಗೆ ಶಾಲೆ ಬಿಟ್ಟು ಇವಾಗ 9ಕ್ಕೆಲ್ಲ 10th ಮುಗಿಸಿದ್ಲು NIOSಅಲ್ಲಿ, ಇವಾಗ 12th ಡೈರೆಕ್ಟಾಗಿ ಹೋಗ್ತಾ ಇದ್ದಾಳೆ. ಆ ಉದಾಹರಣೆನೇ ಸಾಕು. ನೀನು ಧೈರ್ಯವಾಗಿ ಮನೆಯಲ್ಲಿ ಬೇರೆ ಕಲೆಗಳನ್ನು ಓದ್ಬೋದು. ಆ ಮಗು ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚೆಸ್ ಆಡುತ್ತೆ ಅಂದರೆ ಬೇರೆ ವಿದ್ಯೆಗಳು, ಸ್ಪೋರ್ಟ್ಸು. ವಾರಕ್ಕೊಂದ್ಸಲ ಅಪ್ಪ ನಿನಗೆ, ಅಮ್ಮ ನೀನು ಅಷ್ಟು ದುಡ್ಡು ಉಳಿಸ್ಬಿಟ್ಟೆ, ನೀನು ಏನಾದರೂ ಟೂರ್ ಹೋಗು ಅಂತ ಕಳಿಸಿದ್ರೆ ನೀನು ತಿಂಗಳಿಗೆ 2 ಕಡೆ ಟೂರ್ ಹೋಗ್ಬೋದು. 1,000 ರೂಪಾಯಿ ಟ್ರಿಪ್ಸ್ ಇರುತ್ತಲ್ಲ, ನಾಗರಹೊಳೆಗೆ ಹೋಗೋದು, ಬಂಡೀಪುರ ಹೋಗೋದು, ಬೆಟ್ಟ ಗುಡ್ಡಗಳು ಹತ್ತೋದು, ಇಳಿಯೋದು, ಅಥವಾ ನಿನಗಿಷ್ಟ ಬಂದಿದ್ದು ತರಿಸ್ಕೊಂಡು ತಿನ್ಬೋದು. ಆ ದುಡ್ಡನ್ನ ಯಾರೋ ಪಾಲಾಗೋ ಬದಲು ನೀನು ಈ ಕೆಲಸ ಮಾಡು ಬಂಗಾರು. ನಿನ್ನ ಕಂಡ್ರೆ ತುಂಬ ಗೌರವ ಬರ್ತಾ ಇದೆ ನನಗೆ. ಎಂಥ ಹೆಸರು ನಿಂದು? ವಿಭಾ ಅಂತ. ಭಯಾನೇ ಬೀಳ್ಬೇಡ ಮಗು. ನಿಮಗೆ ನಮ್ಮ ಮೊನ್ನೆ ಕೆಲವು ನಂಬರ್ಸ್ ಕೊಟ್ಟಿದ್ದೆ ನೋಡು, ಅವರೆಲ್ಲರಿಗೂ ಫೋನ್ ಮಾಡ್ಬೋದು, ಅವರು ಗೈಡ್ ಮಾಡ್ತಾರೆ. ನೀನು ಧೈರ್ಯವಾಗಿ, ಮಗು ಕೂಡ ನಿನಗೆ ಹೆಲ್ಪ್ ಮಾಡುತ್ತೆ, ಧೈರ್ಯವಾಗಿ 10th ಕಟ್ಟು. NIOS ಅಂತ ಒತ್ತಿ ಇಮ್ಮಿಡಿಯೇಟ್ಲಿ ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡಿ. ಅದೆಷ್ಟೋ 1,000-2,000 ಫೀಸ್ ಇರುತ್ತೆ, ಅದು ಎಕ್ಸಾಮಿನೇಷನ್ ಕಟ್ಟು, 10th ಪಾಸ್ ಮಾಡಿಬಿಡು. ಅದು ಏನಾಗುತ್ತೆ ನೋಡೋಣ. ಅಷ್ಟು ಕಷ್ಟ ಇಲ್ಲ ಮಗು, ಇವರೆಲ್ಲ ಕಷ್ಟ ಮಾಡಿಟ್ಟಿದ್ದಾರೆ. ಧೈರ್ಯವಾಗಿರಮ್ಮ ತಾಯಿ ನೀನು. ಮತ್ತು ಸಾಲ ಮಾಡದೇ ಇರೋವಂಥ ನಿನ್ನ ಪ್ರೇರಣೆ ಜಗತ್ತಿಗೆ ಒಳ್ಳೇದು ಮಾಡಲಿ, ನಿಮ್ಮ ತಂದೆಗೆ ಒಳ್ಳೇದಾಗತ್ತೆ. ನಿನ್ನಂಥ ಮಗುನ ಪಡೆದಿದ್ದಾರೆ ಅಂದರೆ ಅವರು ಪುಣ್ಯವಂತರು ಕಣ. ಧನ್ಯವಾದ. ಅಹೋರಾತ್ರ.